ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಾಜ್ಮಾ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ. ರಾಜ್ಮಾ ಅನ್ನೋದು ಒಂದು ಕಾಳು ಬೀನ್ಸ್ನ ಜಾತಿ. ಸೊ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ. ಅದನ್ನು ಉಪಯೋಗಿಸಿ ಹೇಗೆ ಒಂದು ಮಸಾಲೆ ಮಾಡೋದು ಅಂತ ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ಸಿಗುತ್ತೆ. ಈಗ ರಾಜ್ಮಾ ಮಸಾಲೆಗೆ ಯಾವ ಯಾವ ವಸ್ತುಗಳು ಬೇಕು ನೋಡೋಣ. ಎಣ್ಣೆ 3-4 ಸ್ಪೂನ್ ಅಷ್ಟು, 5-6 ಎಸ್ಳಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ, 1 ದೊಡ್ಡ ಈರುಳ್ಳಿ, 1 ದೊಡ್ಡ ಟೊಮ್ಯಾಟೊ, ಜೊತೆಗೆ ಅಜ್ವೈನ್ ತಗೊಂಡಿದ್ವಿ. ಅಜ್ವೈನು ಇಲ್ಲಿ ಜೀರಿಗೆ ಉಪಯೋಗಿಸ್ತಾ ಇಲ್ಲ, ಹಾಗಾಗಿ ಅಜ್ವೈನ್ ಅದು ಓಂ ಕಾಳು ಅಂತ ಕರೀತಾರೆ, ಅದು 1 ಸ್ಪೂನ್ ಅಷ್ಟು. ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಸೂರಿ ಮೇಥಿ ಲಾಸ್ಟಲ್ಲಿ ಉದ್ರಿಸೋದಕ್ಕೆ ಅಂತ ನಾನು ಈ ಥರ ಪುಡಿ ಮಾಡಿ ಮೊದಲೇ ಇಟ್ಕೊಂಡಿರ್ತೀನಿ, ಜೊತೆಗೆ ಖಾರದ ಪುಡಿ. ಹಾಗೆಯೇ ಕಾಲು ಕೆ ಜಿಯಷ್ಟು ರಾಜ್ಮಾ ತೊಗೊಂಡಿದ್ದೀನಿ. ಈ ರಾಜ್ಮಾನ ಹಿಂದಿನ ದಿನವೇ ನೀರಲ್ಲಿ ನೆನೆಸಿ ಇಟ್ಟಿದ್ದೆ, ಈಗ ನೆಂದಿದೆ. ಇದನ್ನು ಕುಕ್ಕರಲ್ಲಿ 3-4 ವಿಷಲಷ್ಟು ಕೂಗಿಸ್ಕೋಬೇಕು. ನೆನೆಸಿ ಇಟ್ಕೊಂಡಿರೋಂತಹ ನೀರನ್ನ ತೆಗೆದು ಬೇರೆ ಫ್ರೆಶ್ ನೀರನ್ನ ಹಾಕಿಟ್ಟಿದ್ದೀನಿ. ರಾಜ್ಮಾ ಮುಳುಗಷ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಮಾತ್ರ ಹಾಕಿದರೆ ಸಾಕಾಗುತ್ತೆ. ತುಂಬ ನೀರು ಹಾಕಿದರೆ ನಿಮಗೆ ಗ್ರೇವಿ ನೀರಾಗುತ್ತೆ. ಜೊತೆಗೆ ನೀವೇನಾದ್ರೂ ಈ ಕಟ್ಟನ್ನು ಉಪಯೋಗಿಸ್ತೀನಿ ಬೇರೆದಕ್ಕೆ ಏನಾದರೆ ಉಪಯೋಗಿಸ್ಕೋಬಹುದು, ಉಪಯೋಗಿಸೋದಿಲ್ಲ ಅನ್ನೋರಿದ್ರೆ ನೀರನ್ನ ಕಮ್ಮಿ ಹಾಕೋಣ. ಬೇಯಬೇಕಾದ್ರೇ ರಾಜ್ಮಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ, ಅದರಿಂದ ರಾಜ್ಮಾ ಒಳಗಡೆಗೆ ಉಪ್ಪು ಸೇರ್ಕೊಳ್ಳುತ್ತೆ. ರಾಜ್ಮಾ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅಜ್ವೈನ್ ಏನಿತ್ತು ಒಂದು ಕಾಳನ್ನು ಹಾಕ್ಕೊಳ್ಬೇಕು. ಅದನ್ನು ಚೂರು ಗಮ್ ಅಂದಮೇಲೆ ಈರುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಜ್ವೈನು ಬಾಯಿಗೆ ಸಿಗೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೋದು, ಇಲ್ಲ ನಮಗೆ ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಇದ್ದರೆ ಅದನ್ನು ನಾನು ಮುಂದೆ ಹೇಳ್ತೀನಿ ಯಾವಾಗ ಹಾಕ್ಕೊಳ್ಬೇಕು ಅಂತ, ಅವಾಗ ಹಾಕ್ಕೊಳ್ಬೋದು. ಈರುಳ್ಳಿ ಜೊತೆಗೇ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಇದೇ ಈ ರೆಸಿಪಿಯ ಮೇನ್ ಸೀಕ್ರೆಟ್ ಅಂತ ಹೇಳ್ಬೋದು. ಈರುಳ್ಳಿ ಈಗ ನೀಟಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮ್ಯಾಟೊನ ಹಾಕೋಣ. ಟೊಮ್ಯಾಟೊನ ನೀಟಾಗಿ ಮಶಿ ಆಗಬೇಕು, ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊನ ನೀಟಾಗಿ ಬೇಯಿಸ್ಕೋಬೇಕು. ಬೆಂದ ನಂತರ ಒಲೆ ಊರಿನ ಆಫ್ ಮಾಡಿ ಇದನ್ನು ಚೆನ್ನಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನಿಮಗೇನಾದ್ರೂ ಬೇಯಿಸ್ಕೋಬೇಕಾದ್ರೆ ಎಣ್ಣೆ ಅಂಶ ಕಮ್ಮಿ ಆಗಿದೆ, ತುಂಬ ಡ್ರೈ ಅನ್ನಿಸ್ತಾ ಇದೆ ಅನ್ನೋದಾದರೆ ಎಣ್ಣೆ ಬೇಕಾದರೆ ಎಣ್ಣೆ 1 ಸ್ಪೂನ್ ಹಾಕ್ಕೋಬಹುದು, ಇಲ್ಲ ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಹ ಬೇಯಿಸ್ಕೋಬಹುದು. ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಟು ಆರಿದ ನಂತರ ರುಬ್ಬಿ ಪ್ಯೂರೆ ಮಾಡ್ಕೋಬೇಕು. ಈಗ ಅದೇ ಬಾಣಲಿಗೆ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರುವ ಮಿಶ್ರಣ ಏನಿರುತ್ತೋ ಅದನ್ನು ಹಾಕ್ಕೊಬೇಕು. ಮಿಶ್ರಣದ ಆ್ಯಸ್ ಯೂಶ್ವಲ್ ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಕೊಂಡು ಆ ನೀರನ್ನು ಸಹ ಇದೇ ಬಾಣಲಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ಗೆ ಕಾಳು ಬೇಯಿಸ್ಕೊಂಡಿರೋ ನೀರನ್ನ ಹಾಕ್ಕೋಬೋದು. ನೀರು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಕುದಿತಾ ಇರಬೇಕಾದ್ರೆ ಇದಕ್ಕೆ ಒಣ ಮಸಾಲೆಗಳಾದಂತಹ
ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲನ ಹಾಕಬೇಕು. ನೀರು ಇದಕ್ಕೆ ಜಾಸ್ತಿ ಯಾಕೆ ಹಾಕಿಲ್ಲ ಈಗ ಅಂದರೆ ಇನ್ನೂ ಕಾಳು ಬೇಯಿಸ್ಕೊಂಡಿರೋ ನೀರಿದೆ, ಅದನ್ನು ನಾವು ಹಾಕ್ಕೊಳ್ತೀವಿ. ಹಾಗಾಗಿ ಈಗ ಜಾಸ್ತಿ ನೀರನ್ನ ಹಾಕಿಲ್ಲ. ಆಮೇಲೆ ತುಂಬ ನೀರು ಹಾಕಿದ್ರೆ ನಿಮಗೆ ಗ್ರೇವಿ ರುಚಿ ಸಿಗೋದಿಲ್ಲ. ಅಕಸ್ಮಾತ್ ಜಾಸ್ತಿ ನೀರಾಯಿತು ಅಂದರೆ ಯೋಚನೆ ಮಾಡೋದು ಬೇಕಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ನೀರಿನ ಅಂಶ ಕಮ್ಮಿ ಆಗುತ್ತೆ. ಒಣ ಮಸಾಲೆಗಳು ಹಾಕಿರುವಂತಹ ಕ್ಲಿಪ್ಪು ಮಿಸ್ ಆಗಿದೆ ಇಲ್ಲಿ. ಎಲ್ಲನೂ ಅರ್ಧರ್ಧ ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಂಡಿರೋದು. ಗರಂ ಮಸಾಲೆನೂ ಅಷ್ಟೇ. ಮಸಾಲೆಗಳನ್ನು ಹಾಕಿದ ನಂತರ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನು ಮತ್ತು ನೀರನ್ನು ಇದಕ್ಕೆ ಹಾಕಬೇಕು. ನೀರನ್ನು ಮತ್ತು ಕಾಳು ಚೆನ್ನಾಗಿ ಈಗ ಕುದಿಯೋದಕ್ಕೆ ಬಿಡಬೇಕು. ಆವಾಗ ಮಸಾಲೆ ಅಂಶ ಏನಿರುತ್ತೋ ಅದು ಕಾಳೊಳಗೆ ಸೇರ್ಕೊಳ್ಳುತ್ತೆ. ಉಪ್ಪನ್ನ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಕಾಳು ಬೇಕಾದ್ರೆ ಉಪ್ಪು ಹಾಕ್ಕೊಂಡಿತ್ತು, ಹಾಗಾಗಿ ಈಗ ಉಪ್ಪು ಕಮ್ಮಿ ಹಾಕಿದೆ. ಅಥವಾ ಹಾಕದೇ ಇದ್ರೂ ನಡೆಯುತ್ತೆ. ಒಂದು ಕುದಿ ಬಂದ ತಕ್ಷಣ ಕಸೂರಿ ಮೇಥಿನ ಹಾಕಿ ಇದನ್ನು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ನೀರಿನ ಅಂಶ ಕಮ್ಮಿಯಾಗಿ ಗ್ರೇವಿ ಗಟ್ಟಿಯಾಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ಮಸಾಲೆ ಕುದ್ದು ನೀರಿನ ಅಂಶ ಕಮ್ಮಿಯಾಗಿದೆ. ಸೊ ಈಗ ಮಸಾಲೆ ರಾಜ್ಮಾ ಮಸಾಲ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ಇದನ್ನು ಚಪಾತಿ ಜೊತೆ, ದೋಸೆ ಜೊತೆ ತಿನ್ಬೋದು. ಈವನ್ ನೀವು ಅನ್ನಕ್ಕೂ ನೆಂಚಿಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ.